ಹಾಯ್ ಹಲೋ ನಮಸ್ತೆ ನೀಟ್ಸ್ ಆಫ್ ಚಿಲನ್ಗೆ ಸ್ವಾಗತ ಆತ್ಮೀಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಇತಿಹಾಸ ಅಧ್ಯಾಯ 18 ಮುಂದುವರೆದ ಭಾಗವಾಗಿ ಸ್ವಾತಂತ್ರ್ಯ ಹೋರಾಟದ ಕುರಿತಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಮಕ್ಕಳೇ ಈ ಹಿಂದಿನ ವಿಡಿಯೋದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಗೈಡಿಯನ್ ಲೂ ಪಾತ್ರ ಅಂತಿಮ ಹಂತದಲ್ಲಿ ಗಾಂಧೀಜಿಯವರ ನೇತೃತ್ವದ ಕಾಲ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ಮುಂದುವರೆದ ಭಾಗವಾಗಿ ಯಾವೆಲ್ಲ ಅಂಶಗಳು ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ವು ಅಂತ ಹೇಳಿ ನೋಡ್ತಾ ಹೋಗೋಣ ಎಸ್ ಮಕ್ಕಳೇ ಖಿಲಾಫತ್ ಚಳವಳಿ ಏನಿದು ಖಿಲಾಫತ್ ಚಳವಳಿ ಯಾಕಾಗಿ ಈ ಒಂದು ಖಿಲಾಫತ್ ಚಳವಳಿ ಪ್ರಾರಂಭ ಆಯಿತು ಏನಿದರ ಉದ್ದೇಶ ಅಂತ ನೋಡ್ತಾ ಹೋದಾಗ ಟರ್ಕಿಯ ಸುಲ್ತಾನರು ಮುಸ್ಲಿಮರ ಧಾರ್ಮಿಕ ಮುಖಂಡರು ಆಗಿದ್ದು ಖಲೀಫರ್ ಎಂದು ಅವರನ್ನ ಕರೆಸಿಕೊಳ್ತಾ ಇರ್ತಾರೆ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಖಲೀಫರ ಮೇಲೆ ನಡೆಯುತ್ತಿದ್ದ ಬ್ರಿಟಿಷರ ದೌರ್ಜನ್ಯವನ್ನ ಕಂಡುಬಿಟ್ಟು ಮುಸ್ಲಿಮರು ಇಡೀ ಜಗತ್ತಿನಾದ್ಯಂತ ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತಾರೆ ಆ ಒಂದು ಪ್ರತಿಭಟನೆ ಭಾರತದಲ್ಲೂ ಕೂಡ ಹಬ್ಬುತ್ತೆ ಭಾರತದಲ್ಲಿ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅನ್ನೋ ಒಬ್ಬ ಇಬ್ಬರು ಸಹೋದರರು ಭಾರತದಲ್ಲಿ ಟರ್ಕರ ಪರವಾಗಿ ಖಿಲಾಫತ್ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ ಮಕ್ಕಳ ಇಷ್ಟೇ ಖಿಲಾಫತ್ ಚಳವಳಿ ಅನ್ನೋದು ಮುಸ್ಲಿಂ ಧಾರ್ಮಿಕ ಮುಖಂಡರು ಟರ್ಕಿಯ ಸುಲ್ತಾನರು ಆಗಿರ್ತಕ್ಕಂಥ ಖಲೀಫರು ಇವರ ಮೇಲೆ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ನವರು ದೌರ್ಜನ್ಯವನ್ನ ಎಸಗ್ತಾರೆ ಈ ಒಂದು ದೌರ್ಜನ್ಯವನ್ನ ಖಂಡಿಸ್ಬಿಟ್ಟು ಮುಸ್ಲಿಮರ ಪರವಾಗಿ ಜಗತ್ತಿನಾದ್ಯಂತ ಪ್ರತಿಭಟನೆ ನಡೆಯುತ್ತೆ ಬ್ರಿಟಿಷ್ನರ ವಿರುದ್ಧ ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಆಲಿ ಸಹೋದರರು ಆಗಿರತಕ್ಕಂಥ ಮೊಹಮ್ಮದ್ ಅಲಿ ಮತ್ತೆ ಶೌಕತ್ ಅಲಿ ಭಾರತದಲ್ಲಿ ಟರ್ಕರ ಪರವಾಗಿ ಖಿಲಾಫತ್ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ ಮಕ್ಕಳೇ ಹೀಗೆ ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಬಂಡೆದ್ದರೆ ಮಾತ್ರ ಬ್ರಿಟಿಷರನ್ನ ಹಿಮ್ಮೆಟ್ಟಿಸಬಹುದು ಅಂಥೇಳಿ ಗಾಂಧೀಜಿಯವರ ನಂಬಿಕೆ ಆಗಿರುತ್ತೆ ಆ ಒಂದು ನಂಬಿಕೆಗಾಗಿ ಮುಸ್ಲಿಮರ ಸಹಭಾಗಿತ್ವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಬಹಳ ಮುಖ್ಯ ಅಂತಲೂ ಕೂಡ ಗಾಂಧೀಜಿಯವರು ಭಾವಿಸಿರುತ್ತಾರೆ ಇದರ ಪರಿಣಾಮವಾಗಿ ಖಿಲಾಫತ್ ಚಳವಳಿಗೆ ಗಾಂಧೀಜಿಯವರು ತಮ್ಮ ಬೆಂಬಲವನ್ನ ಸೂಚಿಸ್ತಾರೆ ಮಕ್ಕಳೇ ಹೀಗೆ ಈ ಒಂದು ಚಳವಳಿಯು ಹಿಂದೂ ಮುಸ್ಲಿಮರು ಒಂದುಗೂಡಿ ನಡೆಸಿರ್ತಕ್ಕಂಥ ರಾಷ್ಟ್ರವ್ಯಾಪಿ ಆಂದೋಲನವೇ ಖಿಲಾಫತ್ ಚಳವಳಿ ಆಗುತ್ತೆ ಅನೇಕ ರಾಷ್ಟ್ರೀಯ ನಾಯಕರು ಮತ್ತೆ ಕಾಂಗ್ರೆಸ್ ಸಂಘಟನೆ ಖಿಲಾಫತ್ ಚಳವಳಿಗೆ ಬೆಂಬಲವನ್ನ ನೀಡುತ್ತೆ ಮಕ್ಕಳೇ ಇದು ಖಿಲಾಫತ್ ಚಳವಳಿಯ ಹಿನ್ನೆಲೆ ಮಕ್ಕಳ ಇದಾದ ನಂತರ ನಡೆದಿರತಕ್ಕಂತ ಮಹತ್ತರವಾದಂತಹ ಒಂದು ಘಟ್ಟ ಅಂತಂದ್ರೆ ಅದು ಅಸಹಕಾರ ಚಳವಳಿ ಗಾಂಧೀಜಿ ಬ್ರಿಟಿಷ್ನರ ವಿರುದ್ಧ 1920 ಅಸಹಕಾರ ಚಳವಳಿಗೆ ಕರೆಯನ್ನ ಕೊಡ್ತಾರೆ ಮಕ್ಕಳ ಈ ಒಂದು ಕರೆಗೆ ಬೆಂಬಲಿಸಿಬಿಟ್ಟು ಶಾಲಾ ಕಾಲೇಜುಗಳನ್ನ ವಿದ್ಯಾರ್ಥಿಗಳು ಬಹಿಷ್ಕರಿಸ್ತಾರೆ ನ್ಯಾಯಾಲಯಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತ ವಕೀಲರು ಕೂಡ ಬಹಿಷ್ಕರಿಸ್ತಾರೆ ಸಾಕಷ್ಟು ಜನ ಭಾರತೀಯ ಗಣ್ಯರು ಬ್ರಿಟಿಷರು ನೀಡಿರ್ತಕ್ಕಂತ ಪುರಸ್ಕಾರಗಳನ್ನ ಹಿಂದಿರುಗಿಸ್ತಾರೆ ಈ ಚಳವಳಿಯನ್ನ ಬೆಂಬಲಿಸಿಬಿಟ್ಟು ಮೋತಿಲಾಲ್ ನೆಹರು ಚಿತ್ತರಂಜನ್ ದಾಸ್ ತಮ್ಮ ವಕೀಲಿ ವೃತ್ತಿಯನ್ನೇ ತ್ಯಜಿಸ್ತಾರೆ ಈ ಒಂದು ಅಸಹಕಾರ ಚಳವಳಿಗೆ ಬೆಂಬಲವನ್ನ ನೀಡುವುದರ ಮುಖಾಂತರವಾಗಿ ಸೂಚನೆ ನೀಡುವುದರ ಮುಖಾಂತರವಾಗಿ ಗಾಂಧೀಜಿಗೆ ಬೆಂಬಲವನ್ನ ಸೂಚಿಸ್ತಾರೆ ಇದೇ ಅವಧಿಯಲ್ಲಿ ಬ್ರಿಟನ್ನ ರಾಜಕುಮಾರ ಭಾರತಕ್ಕೆ ಭೇಟಿಯನ್ನ ನೀಡಲಾಗುತ್ತೆ ಆದರೆ ಆ ಭೇಟಿಯನ್ನ ವಿರೋಧಿಸ್ಬಿಟ್ಟು ದೇಶದಾದ್ಯಂತ ಹರತಾಳಗಳು ನಡೀತವೆ ದೇಶದಾದ್ಯಂತ ಪ್ರತಿಭಟನೆಗಳು ನಡೀತವೆ ನೀವು ಯಾವುದೇ ಕಾರಣಕ್ಕೂ ನಮ್ಮ ದೇಶಕ್ಕೆ ಬರೋ ಹಾಗಿಲ್ಲ ಅಂತ ಹೇಳಿ ಹರತಾಳಗಳು ನಡೀತವೆ ಮಕ್ಕಳೇ ಹಾಗೆ ಎಲ್ಲಾ ಕಡೆನೂ ಕೂಡ ಒಂದಷ್ಟು ಬ್ರಿಟಿಷ್ನವರ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇರಬೇಕಾದ್ರೆ ಒಂದು ಅವಮಾನಕರ ಘಟನೆ ನಡೆದೋಗ್ಬಿಡುತ್ತೆ ಆ ಒಂದು ಅವಮಾನಕರ ಘಟನೆ ಏನು ಅಂತ ನೋಡಿದಾಗ ಚೌರಾ ಚೌರಿ ಅನ್ನೋ ಒಂದು ಘಟನೆ ನಡೆಯುತ್ತೆ ಏನು ಆ ಒಂದು ಚೌರಾ ಚೌರಿ ಅಂತ ಘಟನೆ ನೋಡಿದಾಗ ಅಸಹಕಾರ ಚಳುವಳಿಯ ಸ್ವರೂಪವನ್ನ ಮನಗಂಡ ಬ್ರಿಟಿಷ್ ಸರ್ಕಾರದಲ್ಲಿ ಒಂದು ಆತಂಕದ ವಾತಾವರಣ ಉಂಟಾಗಿರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಚಳುವಳಿಯನ್ನ ಅತ್ತಿಕ್ಕಬೇಕು ಅನ್ನೋ ಒಂದು ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರಾ ಅನ್ನೋ ಒಂದು ಸ್ಥಳದಲ್ಲಿ ಸಾವಿರಾರು ಸ್ವತಂತ್ರ ಯೋಧರು ಚಳುವಳಿಗೆ ಧುಮುಕಿ ಇರ್ತಾರೆ ಮಕ್ಕಳು ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬಲ್ಲಿ
ಸಾವಿರಾರು ಸ್ವಾತಂತ್ರ್ಯ ಯೋಧರು ಚಳುವಳಿಯಲ್ಲಿ ಭಾಗವಹಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ 1922ರಲ್ಲಿ ನಡೆದಿರತಕ್ಕಂತ ಒಂದು ಶಾಂತಿಯುತ ಚಳುವಳಿ ನಡೆಸುತ್ತಿದ್ದ ಚಳುವಳಿಗಾರರ ಮೇಲೆ ಪೊಲೀಸ್ನವರು ಹಲ್ಲೆಯನ್ನ ಮಾಡ್ತಾರೆ ಮಕ್ಕಳೇ. 1922ರಲ್ಲಿ ಶಾಂತಿಯುತವಾಗಿ ನಡೀತಾ ಇರತಕ್ಕಂತ ಪ್ರತಿಭಟನಾಕಾರರ ಮೇಲೆ ಚಳುವಳಿಗಾರರ ಮೇಲೆ ಪೊಲೀಸ್ನವರು ಹಲ್ಲೆಯನ್ನ ಮಾಡ್ತಾರೆ. ಇದರಿಂದ ರೊಚ್ಚಿಗೆದ್ದಿರತಕ್ಕಂತ ಜನ ಪೊಲೀಸ್ ಠಾಣೆಗೆ ಅಟ್ಯಾಕ್ ಮಾಡಲಿಕ್ಕೆ ನುಗ್ಗೋದಕ್ಕೆ ಯತ್ನವನ್ನ ಮಾಡ್ತಾರೆ. ತಕ್ಷಣ ಪೊಲೀಸ್ನವರು ಗೋಲಿಬಾರನ್ನ ನಡೆಸ್ತಾರೆ. ಹೀಗೆ ಪೊಲೀಸ್ನವರು ತಮ್ಮ ಬಳಿಯಲ್ಲಿರ್ತಕ್ಕಂತ ಶಸ್ತ್ರಾಸ್ತ್ರಗಳು ಖಾಲಿ ಆದವು ಅನ್ನೋ ಕಾರಣದಿಂದ ಪೊಲೀಸ್ನವರು ಪೊಲೀಸ್ ಠಾಣೆ ಒಳಗೆ ಓಡೋಗ್ ಬಿಡ್ತಾರೆ. ಇದರಿಂದ ಕುಪಿತಗೊಂಡಿರತಕ್ಕಂತ ಚಳುವಳಿಗಾರರು ಪೊಲೀಸ್ ಠಾಣೆಗೆ ಬೆಂಕಿಯನ್ನ ಹಚ್ಚಿಬಿಡ್ತಾರೆ. ಇದರಿಂದಾಗಿ 22 ಜನ ಪೊಲೀಸ್ನವರು ಸಜೀವವಾಗಿ ದಹನ ಆಗ್ತಾರೆ. ಇದು ಚೌರಿ ಚೌರ ಉತ್ತರ ಪ್ರದೇಶದಲ್ಲಿ ನಡೆದಿರತಕ್ಕಂತ ಒಂದು ಘಟನೆ. ಈ ಒಂದು ಘಟನೆಯನ್ನ ಇತಿಹಾಸದಲ್ಲಿ ಚೌರಿ ಚೌರ ಘಟನೆ ಅಂತ ಹೇಳಿ ಕರೀತವೆ. ಈ ಒಂದು ಹಿನ್ನೆಲೆಯಲ್ಲಿ ಗಾಂಧೀಜಿಯವರು ಬಹಳಷ್ಟು ಖಿನ್ನರಾಗೋಗ್ಬಿಡ್ತಾರೆ. ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಖಿನ್ನರನ್ನಾಗಿಸುತ್ತೆ. ಹಾಗೆ ಚಳುವಳಿಗಾರರ ಹಿಂಸಾತ್ಮಕ ವರ್ತನೆಯಿಂದಾಗಿ ಗಾಂಧೀಜಿಯವರು ವಿಷಾದವನ್ನ ವ್ಯಕ್ತಪಡಿಸಿ ಚಳುವಳಿಯನ್ನ ಹಿಂದಕ್ಕೆ ಪಡ್ಕೊಳ್ತಾರೆ. ಅಲ್ಲದೆ ಗಾಂಧೀಜಿಯವರು ಜನರನ್ನ ಪ್ರಚೋದನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಬ್ರಿಟಿಷ್ ಸರ್ಕಾರ ಹೊರಿಸ್ಬಿಟ್ಟು 1922ರಂದು ಬಂಧಿಸಿ 6 ವರ್ಷಗಳ ಕಾರಾಗೃಹ ವಾಸಕ್ಕೆ ಕಳಿಸ್ಕೊಡ್ತಾರೆ ಮಕ್ಕಳು. ಆದ್ರೆ ಅವರ ಒಂದು ಅನಾರೋಗ್ಯದ ಕಾರಣದಿಂದಾಗಿ 2 ವರ್ಷಗಳ ನಂತರ ಗಾಂಧೀಜಿಯವರನ್ನ ಜೈಲಿನಿಂದ ಬಿಡುಗಡೆ ಮಾಡಲಾಗುತ್ತೆ ಮಕ್ಕಳೇ. 1924ರಲ್ಲಿ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ. ತದನಂತರ ಸ್ವರಾಜ್ ಪಕ್ಷ ಪ್ರಾರಂಭ ಆಗುತ್ತೆ. ಈಗಾಗಲೇ ತಿಳ್ಕೊಂಡ ಹಾಗೆ 1919ರ ಕಾಯ್ದೆಯು ಚುನಾವಣೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನ ಭಾರತೀಯರಿಗೆ ನೀಡುತ್ತೆ ಮಕ್ಕಳೇ. 1919ರ ರೌಲೆಕ್ಟ್ ಕಾಯ್ದೆ ಬಗ್ಗೆ ನಿಮಗಾಗಲೇ ಗೊತ್ತಿದೆ. ಅದಕ್ಕೆ ಪ್ರತಿಭಟನೆ ಕೂಡ ನಾವು ತಿಳ್ಕೊಂಡ್ವಿ ಹೇಗೆಲ್ಲ ಆಯಿತು ಅನ್ನೋದ್ರ ಬಗ್ಗೆ. ಅದೇ ಒಂದು ಕಾಯ್ದೆಯ ಅಡಿಯಲ್ಲಿ ಭಾರತೀಯರು ಚುನಾವಣೆಗಳಲ್ಲಿ ಭಾಗವಹಿಸಬಹುದು ಒಂದು ಅವಕಾಶವನ್ನ ಕೊಡ್ತಾರೆ ಮಕ್ಕಳೇ. ಆದರೆ ಈ ಒಂದು ಕಾಯ್ದೆಯು ಸದುದ್ದೇಶವನ್ನ ಹೊಂದಿಲ್ಲ ಅಂತ ಹೇಳಿ ಸಾಕಷ್ಟು ಕಾಂಗ್ರೆಸ್ನವರು ಆ ಒಂದು ಕಾಯ್ದೆಯನ್ನ ಬಹಿಷ್ಕಾರ ಮಾಡ್ತಾರೆ ಮಕ್ಕಳೇ. ಆ ಒಂದು ಕಾಯ್ದೆಯನ್ನ ಬಹಿಷ್ಕಾರ ಮಾಡಿದ್ರಿಂದಾಗಿ 1919ರ ಕಾಯ್ದೆಯಡಿಯಲ್ಲಿ ಮುಂದೆ ನಡೀತಕ್ಕಂತ ಎಲ್ಲಾ ಚುನಾವಣೆಗಳಲ್ಲಿ ಪಾಲ್ಗೊಳ್ಳೋ ಒಂದು ಉದ್ದೇಶದಿಂದ ಸಿ ಆರ್ ದಾಸ್ ಮತ್ತೆ ಮೋತಿಲಾಲ್ ನೆಹರು ಅವರು ಏನ್ ಮಾಡ್ತಾರೆ, ಇನ್ನಿತರ ಕಾಂಗ್ರೆಸ್ಸಿಗರು 1923ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತ್ಯಜಿಸ್ಬಿಟ್ಟು ಸ್ವರಾಜ್ ಪಕ್ಷ ಅಂತೇಳಿ ಪ್ರಾರಂಭ ಮಾಡ್ತಾರೆ. ಹೀಗೆ ಸ್ಥಾಪನೆಗೊಂಡಿರ್ತಕ್ಕಂತ ಸ್ವರಾಜ್ ಪಕ್ಷ ಚುನಾವಣೆಗಳಲ್ಲಿ ಭಾಗವಹಿಸಿ ಶಾಸನ ಸಭೆಯನ್ನ ಪ್ರವೇಶಿಸಿ ಒಳಗಿನಿಂದಲೇ ಸರ್ಕಾರದ ನೀತಿಯನ್ನ ವಿರೋಧಿಸಬೇಕು, ಅದರ ಕೆಲಸಕ್ಕೆ ಅಡ್ಡಿಯನ್ನ ಉಂಟು ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯನ್ನ ಇಟ್ಕೊಂಡು ಸ್ವರಾಜ್ ಪಕ್ಷವನ್ನ ಸಿ ಆರ್ ದಾಸ್ ಮತ್ತೆ ಮೋತಿಲಾಲ್ ನೆಹರು ಅವರು 1923ರಲ್ಲಿ ಪ್ರಾರಂಭಿಸ್ತಾರೆ ಮಕ್ಕಳೇ. ಮೋತಿಲಾಲ್ ನೆಹರು ಜವಾಹರಲಾಲ್ ನೆಹರು ಅವರ ತಂದೆ. ತದನಂತರ 1924ರಲ್ಲಿ ನಡೆದಿರತಕ್ಕಂತ ಬೆಳಗಾವಿ ಅಧಿವೇಶನದಲ್ಲಿ ಶಾಸನ ಸಭೆಯನ್ನ ಪ್ರವೇಶಿಸುವ ಸ್ವರಾಜ್ಯ ಪಕ್ಷದ ಕಾರ್ಯತಂತ್ರವನ್ನ ಗಾಂಧೀಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯಕ್ರಮವನ್ನ ಒಪ್ಕೊಳ್ತಾರೆ. ಅದು ಕೂಡ ಗಾಂಧೀಜಿಯವರಿಗೆ ಬಹಳಷ್ಟು ಇಷ್ಟ ಆಗುತ್ತೆ. ಹೀಗೆ ಸ್ವರಾಜ್ಯ ಪಕ್ಷ ತದನಂತರ ಕಾಂಗ್ರೆಸ್ನಲ್ಲಿ ವಿಲೀನ ಆಗುತ್ತೆ. ಏನೋ ಮೋತಿಲಾಲ್ ನೆಹರು ಮತ್ತೆ ಸಿ ಆರ್ ದಾಸ್ ಅವರು ಪ್ರತ್ಯೇಕವಾಗಿ ಒಂದು ಪಕ್ಷವನ್ನ ಪ್ರಾರಂಭ ಮಾಡಿದ್ರು, ಆ ಸ್ವರಾಜ್ ಪಕ್ಷ ಪುನಃ ಕಾಂಗ್ರೆಸ್ನಲ್ಲಿ ಲೀನ ಆಗುತ್ತೆ. ಹೊರಗಡೆ ಹೋಗಿರ್ತಕ್ಕಂಥವರೆಲ್ಲ ಪುನಃ ವಾಪಸ್ ಬರ್ತಾರೆ. ಹೀಗೆ 1919ರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ 10 ವರ್ಷದ ಕೊನೆಯಲ್ಲಿ ಒಂದು ಆಯೋಗವನ್ನ ನೇಮಿಸುವ ಒಂದು ಪ್ರಸ್ತಾಪದ ಸೂಚನೆಯನ್ನ ವ್ಯಕ್ತಪಡಿಸಲಾಗುತ್ತೆ. 1919ರ ಪ್ರಕಾರವಾಗಿ ಒಂದು ಆಯೋಗವನ್ನ ನೇಮಕ ಮಾಡೋದು, ಅದರ ಮುಖಾಂತರವಾಗಿ ಜನರ ಆಗು ಹೋಗುಗಳೇನು, ಅವರ ಸಮಸ್ಯೆಗಳೇನು ಅನ್ನೋ ಒಂದು ತಿಳ್ಕೊಳ್ಳೋದಕ್ಕೋಸ್ಕರ
ಒಂದು ಆಯೋಗ ಸ್ಥಾಪನೆ ಮಾಡೋ ಮುನ್ಸೂಚನೆಯನ್ನ ವ್ಯಕ್ತಪಡಿಸುತ್ತೆ. ಅದರ ಪ್ರಕಾರವಾಗಿ 1919 ಕಾಯ್ದೆಯ ಕಾರ್ಯ ವೈಖರಿಯನ್ನ ತಿಳಿದು ಅವಶ್ಯಕತೆಗನುಸಾರವಾಗಿ ಸೂಕ್ತ ಬದಲಾವಣೆಯ ವರದಿ ಅದು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುತ್ತೆ. ಆ ಒಂದು ಆಯೋಗದ ಬಹುಮುಖ್ಯವಾದಂತಹ ಅಂಶ 1919 ಕಾಯ್ದೆ ಹೇಗೆ ಭಾರತದಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಹೇಗೆ ಜಾರಿಗೆ ಬಂದಿದೆ, ಅದರ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆಯೋ ಇಲ್ವೋ, ಅದರ ಅವಶ್ಯಕತೆ ಇದೆಯೋ, ಇನ್ನೇನಾದರೂ ಬದಲಾವಣೆಗಳು ಬೇಕಾ ಅನ್ನೋ ಎಲ್ಲಾ ಮಾಹಿತಿಯನ್ನ ಇಟ್ಕೊಂಡು ವರದಿಯನ್ನ ಸಂಗ್ರಹಿಸ್ಕೋಬೇಕು ಅಂತ ಹೇಳಿ ಒಂದು ಆಯೋಗವನ್ನ ರಚನೆ ಮಾಡುತ್ತೆ. ಅದರಂತೆ 1927 ಜಾನ್ ಸೈಮನ್ ಅವರ ಒಂದು ನೇತೃತ್ವದಲ್ಲಿ ಆಯೋಗವನ್ನ ನೇಮಿಸಲಾಗುತ್ತೆ ಮಕ್ಕಳು. ಆದ್ರೆ ಈ ಒಂದು ಜಾನ್ ಸೈಮನ್ ಆಯೋಗದಲ್ಲಿ ಇದು ಬ್ರಿಟಿಷ್ ಸರ್ಕಾರದ ಸಂಸದೀಯ ಆಯೋಗ ಅನ್ನೋ ಒಂದು ನೆಪವನ್ನ ಇಟ್ಕೊಂಡು ಈ ಒಂದು ಆಯೋಗವನ್ನ ಜಾರಿಗೆ ತಂದಿರ್ತಾರೆ. ಯಾವೊಬ್ಬ ಭಾರತೀಯರಿಗೂ ಕೂಡ ಅವಕಾಶವನ್ನ ಈ ಒಂದು ಆಯೋಗದಲ್ಲಿ ಕೊಟ್ಟಿರೋದಿಲ್ಲ. ಹಾಗಾಗಿ ಭಾರತೀಯರಿಗೆ ಇದು ಮಾಡಿರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂತ ಅವಮಾನ ಅಂಥೇಳಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಅದನ್ನ ಸೈಮನ್ ಆಯೋಗವನ್ನ ಬಹಿಷ್ಕರಿಸುತ್ತೆ. ಸೈಮನ್ ಭಾರತಕ್ಕೆ ಬಂದಾಗ ಪ್ರತಿಭಟನೆಗಳನ್ನ ಮಾಡಬೇಕು, ಪ್ರದರ್ಶನಗಳನ್ನ ನಡೆಸಬೇಕು ಅಂಥೇಳಿ ರಾಷ್ಟ್ರೀಯ ಕಾಂಗ್ರೆಸ್ಸು ನಿರ್ಧರಿಸುತ್ತೆ. ಅಲ್ಲದೆ ಕೆಲವೊಂದಷ್ಟು ಸ್ಲೋಗನ್ಗಳನ್ನ ಹೇಳ್ತಾರೆ, ಸೈಮನ್ ಹಿಂದಕ್ಕೆ ಹೋಗು ಅಂಥೇಳಿ ಸೈಮನ್ ಆಯೋಗ ಎಲ್ಲೆಲ್ಲಿ ಭಾರತದಲ್ಲಿ ಭೇಟಿಯನ್ನ ನೀಡುತ್ತೆ ಆ ಎಲ್ಲಾ ಪ್ರದೇಶಗಳಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾರೆ, ಹರತಾಳಗಳನ್ನ ಮಾಡ್ತಾರೆ, ಪ್ರದರ್ಶನಗಳನ್ನ ಮಾಡ್ತಾರೆ. ಹೀಗೆ ಸೈಮನ್ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳು, ಸಾಕಷ್ಟು ಹರತಾಳಗಳು, ಸಾಕಷ್ಟು ಪ್ರದರ್ಶನಗಳು ನಡೀತಾ ಇರತಕ್ಕಂತ ಒಂದು ವ್ಯವಸ್ಥೆನಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂತ ಲಾಲಾ ಲಜಪತ್ ರಾಯರು ಬ್ರಿಟಿಷ್ ಸಿಪಾಯಿಗಳ ಲಾಠಿ ಏಟ್ನಿಂದಾಗಿ ಮರಣವನ್ನ ಹೊಂದುತ್ತಾರೆ ಮಕ್ಕಳೇ. ಹೀಗೆ ಇದರಿಂದಾಗಿ ಭಾರತೀಯರಿಗೆ ಬಹಳಷ್ಟು ಅವರ ಮರಣ ಮತ್ತಷ್ಟು ಹೋರಾಟವನ್ನ ತೀವ್ರ ಮಾಡೋದಕ್ಕೆ ಇದು ಒಂದು ರೀತಿಯಾಗಿ ಸ್ಫೂರ್ತಿಯಾಗುತ್ತೆ. ಅವರ ಒಂದು ಮರಣ ಸರ್ಕಾರದ ವಿರುದ್ಧ ಈ ಧ್ವನಿಯನ್ನ ತಿಳಿಗೊಳಿಸುವ ಉದ್ದೇಶದಿಂದಾಗಿ ಸೈಮನ್ ಆಯೋಗದ ಕಾರ್ಯವು ಕೊನೆಗೊಳ್ಳುತ್ತಿದ್ದ ಹಾಗೆ ಭಾರತೀಯ ಪ್ರತಿನಿಧಿಗಳ ಸಮಾವೇಶವೊಂದನ್ನ ಕರೆಯೋ ನಿರ್ಧಾರವನ್ನ ಸರ್ಕಾರ ಮಾಡುತ್ತೆ. ಈ ಒಂದು ಸಮಾವೇಶದಲ್ಲಿ ಮುಂದಿನ ಸಾಂವಿಧಾನಿಕ ಬೆಳವಣಿಗೆಯ ಸ್ವರೂಪವನ್ನ ರೂಪಿಸಬೇಕು ಅಂಥೇಳಿ ಭಾರತೀಯರಿಗೆ ಅವಕಾಶವನ್ನ ಮಾಡಿಕೊಳ್ಳಲಾಗುತ್ತೆ. ಹೀಗೆ ನಮ್ಮ ಸಾಂವಿಧಾನಿಕ ಬೆಳವಣಿಗೆ ಹೇಗಿರಬೇಕು ಅಂಥೇಳಿ ಭಾರತೀಯರಿಗೆ ಅವಕಾಶವನ್ನ ಕೊಡೋ ಒಂದು ನಿರ್ಧಾರ ಮಾಡುತ್ತೆ. ಅದರ ಒಂದು ಫಲವಾಗಿನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶಗಳು ಭಾರತದಲ್ಲಿ ನಡೀತಾ ಹೋಗ್ತವೆ. ಮುಂದಿನ ವಿಡಿಯೋದಲ್ಲಿ ಆ ಒಂದು ದುಂಡು ಮೇಜಿನ ಪರಿಷತ್ತಿನ ಸಮಾವೇಶಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. 1929 ಜವಾಹರಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಲಾಹೋರ್ನಲ್ಲಿ ಒಂದು ಅಧಿವೇಶನವನ್ನ ನಡೆಸುತ್ತೆ ಮಕ್ಕಳೇ. ಈ ಒಂದು ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಅಂಥೇಳಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಘೋಷಣೆಯನ್ನ ಮಾಡುತ್ತೆ. 1930 ಜನವರಿ 26 ದೇಶ ಸ್ವಾತಂತ್ರ್ಯ ದಿನವನ್ನು ಆಚರಿಸಿ ಲಾಹೋರ್ ಘೋಷಣೆಗೆ ಬೆಂಬಲವನ್ನ ಸೂಚಿಸಲಾಗುತ್ತೆ. ಹೀಗೆ ಸಂಪೂರ್ಣ ಸ್ವರಾಜ್ಯದ ಗುರಿಯ ಸಾಧನೆಗಾಗಿ ಈ ಒಂದು ಅಧಿವೇಶನ ಬ್ರಿಟಿಷ್ನರ ವಿರುದ್ಧ ಹಮ್ಮಿಕೊಳ್ಳಲಾಗುವ ಕಾನೂನು ಭಂಗ ಚಳುವಳಿ, ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಗಾಂಧೀಜಿಯವರಿಗೆ ವಹಿಸಿಕೊಳ್ಳಲಾಗುತ್ತೆ. ಈ ಒಂದು ದಿನ ಬಹುಮುಖ್ಯವಾಗುತ್ತೆ ಮಕ್ಕಳ. ಜನವರಿ 26 1930 ಇಡೀ ದೇಶದಾದ್ಯಂತ ಸ್ವಾತಂತ್ರ್ಯ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಮಕ್ಕಳೇ, ನಾವೇನು ನಮ್ಮ ಸಂವಿಧಾನವನ್ನ ಜಾರಿಗೆ ತಗೊಂಡ್ಬಂದ್ವಿ 1950 ಜನವರಿ 26, ಅದರ ಹಿನ್ನೆಲೆನೆ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸು ಜಾರಿಗೆ ಘೋಷಣೆಯನ್ನು ಹೊರಡಿಸಿರ್ತಕ್ಕಂಥ ಸಂಪೂರ್ಣ ಸ್ವರಾಜ್ಯ ಹಿನ್ನೆಲೆಯಲ್ಲಿ ಆ ಒಂದು ಜನವರಿ 26 1950 ನಮ್ಮ ಸ್ವತಂತ್ರ ಸಂವಿಧಾನವನ್ನ ಜಾರಿಗೆ ಗೊಳಿಸಿರ್ತಕ್ಕಂತ ಹಿನ್ನೆಲೆ ಈ ಒಂದು ಪೂರ್ಣ ಸ್ವರಾಜ್ಯ ದಿನದ ದಿನವನ್ನ ಇಡ್ಕೊಂಡು ನಮ್ಮ ಸಂವಿಧಾನ ಜಾರಿಗೆ ಬಂತು ಮಕ್ಕಳೇ. ಹೀಗೆ ಜನವರಿ 1 1930 ಜವಾಹರಲಾಲ್ ನೆಹರೂರವರು
ರಾವಿ ನದಿಯ ದಡದ ಮೇಲೆ ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ ಮಕ್ಕಳೇ. ಇಷ್ಟು ಈ ಒಂದು ವಿಡಿಯೋದಲ್ಲಿ ಬ್ರಿಟಿಷ್ನವರ ವಿರುದ್ಧ ನಡೆದಿರತಕ್ಕಂತ ಹೋರಾಟದಲ್ಲಿ ಖಿಲಾಫತ್ ಚಳವಳಿ ಮತ್ತೆ ಅಸಹಕಾರ ಚಳವಳಿ ಆ ಒಂದು ಅಸಹಕಾರ ಚಳವಳಿಯಲ್ಲಿ ನಡೆದಿರತಕ್ಕಂತ ಚೌರಿ ಚೌರ ಘಟನೆ ತದನಂತರ ಮೋತಿಲಾಲ್ ನೆಹರು ಮತ್ತೆ ಸಿ ಆರ್ ದಾಸ್ ಅವರು ಪ್ರಾರಂಭ ಮಾಡಿರತಕ್ಕಂತ ಸ್ವರಾಜ್ ಪಕ್ಷ ಅದಾದ ನಂತರ ಸೈಮನ್ ಆಯೋಗದ ಭೇಟಿ ಸಂಪೂರ್ಣ ಸ್ವರಾಜ್ಯ ಘೋಷಣೆ ಎಲ್ಲ ವಿಚಾರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಿದ್ದಾಯಿತು. ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಗಳಿದ್ರೆ ಆ ಒಂದು ಡೌಟ್ಸ್ ಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅವುಗಳನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಬಾಯ್ ಬಾಯ್. ಟೇಕ್ ಕೇರ್.